ايه اللي انا مستني تستقل ಟ್ರೈನರ್ ಟ್ರೈನರ್ ತುಂಬ ತುಂಬಾ ಅದ್ಭುತವಾಗಿದೆ. ನಾನು ಅದೇ ಹೇಳಿದೆ ಬಿಕಿ ನೋಡ್ತಾ ಇದ್ದೆ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟೇ. ಐ ಥಿಂಕ್ ತುಂಬಾ ಅಮೇಝಿಂಗ್ ಆಗಿದೆ, ಬೇರೆ ಲೆವೆಲೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇರೆ ಲೆವೆಲ್ ಇದೆ. ಯಾಕಂದರೆ ಪ್ರತಿ ಒಂದ್ಸಲ ನಾವು ನೀವು ತಮಿಳಾಗಲಿ ಮಲಯಾಳಂ ಆಗಲಿ ನೋಡಿ, ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸಿರುತ್ತೆ ನೋಡಿ. ಯಾಕಂದರೆ ಅವ್ರು ನೋಡೋದು ಒಂದು ಆ್ಯಂಗಲ್ ನೋಡೋದು, ಎಲ್ಲ ಆ್ಯಂಗಲ್ಸನ್ನು ನೋಡ್ತಾರೆ ಅವರು. ಡೈರೆಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಚಿಕ್ಕ ಚಿಕ್ಕ ಪಾತ್ರಗಳು ಇರ್ಬೋದು, ಅದನ್ನು ನೋಟಿಫೈ ಮಾಡ್ತಾರೆ. ನಮ್ಮ ಕನ್ನಡ ಆಡಿಯನ್ಸು ನೋಡ್ತಾರೆ, ನೋಡಿ ಈ ಪಿಕ್ಚರ್ ನೋಡಿ. ನಾನು ಇವತ್ತ ಬರ್ತ್ಕೊಳ್ತೀನಿ ಈ ಸಿನಿಮಾ ಸೂಪರ್ ಹೋಗುತ್ತೆ. ಅದೇ ನನಗೆ ಗೊತ್ತಿಲ್ಲ, ನಾನು ಟ್ರೈಲರ್ ನೋಡಿದಾಗಿಂದ ನನಗೆ ಮುಂಚೆನೇ ತೋರಿಸಿದ್ರು. ಐ ವಾಸ್ ವೆರಿ ಇಂಪ್ರೆಸ್ಡ್. ಆ್ಯಕ್ಚುಲಿ ಈ ವಿಕಿ ಬಗ್ಗೆ ಹೇಳಬೇಕಂದ್ರೆ ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ರು, ಅದನ್ನು ಚಿಕ್ಕ ಪಾತ್ರನೂ ಮಾಡಿದ್ದಾರೆ. ಅದಾದಮೇಲೆ ಕೆಂಡ ಸಂಪಿಗೆ ನೋಡಿ, ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡಿಸಿದ್ದಾರೆ. ಆ ಪಿಕ್ಚರ್ ಅಷ್ಟೇ ಸೂಪರ್. ಆ ಪಿಕ್ಚರ್ಗೂ ಹೋಗಿದ್ದೆ, ಪ್ರಿವ್ಯೂ ಶೋಗೆ ಹೋಗಿದ್ದೆ ನಾನು. ಅದೇ ರೀತಿ ಕಾಲೇಜ್ ಕುಮಾರ್, ಇವಾಗ ಕಾಲಪತ್ರ, ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ. ಕೆ ಅನ್ನೋ ವರ್ಡ್ ಬಿಟ್ಟಿಲ್ಲ ಅವರು. ಓಕೆ, ಕಡ್ಡಿಪುಡಿ, ಕೆಂಡ ಸಂಪಿಗೆ, ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಪತ್ರ, ಎಲ್ಲಾದರೂ ಕೆ ಇದೆ. ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ? ಯಾರು ಕಿಂಗ್ ಆಟಿಟ್ಯೂಡ್ ಇರ್ತಾ ಅವರೇ. ಸೊ ನನಗೆ ಅನ್ಸುತ್ತೆ ನೀವು ನೋಡಿದ್ಮೇಲೆ ಐ ಥಿಂಕ್ ಇಸ್ ವೆರಿ ಬ್ರಿಲಿಯಂಟ್. ಅದರಲ್ಲಿ ನಾಗಭರಣ ನೋಡಿ ಭಾಳ ಖುಷಿ ಆಯಿತು. ರಾಜೇಶ್ ನಟರಂಗ್ ಇರ್ಬೋದು ಆ್ಯಂಡ್ ಪ್ರತಿಯೊಂದು ಪಾತ್ರನೂ ಅಷ್ಟೇ. ನಮ್ಮ ಧನ್ಯ ತುಂಬ ಬೇರೆ ಥರ ಕಾಣ್ತಾರೆ. ಈಗ ಧನ್ಯ ನಾವು ನೋಡಿರೋದೇ ನೀವು ಇಷ್ಟು ಮಗುವಿನ ಮಗುವಿಂದ ನೋಡಿದ್ದೀನಿ. ಆ ಮಗುವಿಂದ ನೋಡಬೇಕಾದ್ರೆ ಇವತ್ತಿಷ್ಟು ಮಟ್ಟೆ ಯಾಕೆ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ. ಆಮೇಲೆ ಪೂರ್ಣಿಮನ ವಿಷಯ ಒಂದು ಹೇಳಿದ್ರು ವಿಕಿ, ಈ ಥರ ಭಾಳ ಥ್ಯಾಂಕ್ಸ್ ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡಿದಂತ. ಯಾರ ಮಗಳು ಅವರು? ಅದು ಬ್ಲಡ್ನೇ ಇದೆ, ಅದು ಮಗಳಲ್ವಾ? ಮತ್ತೆ ಯಾರ ಮಗಳ ಬರದೆ ಹೆಂಗಿರುತ್ತೆ? ಯಾಕಂದ್ರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತ ಇಲ್ಲ, ಅಮ್ಮ ರಫ್ ಜೊತೆಗೆ ಸಾಫ್ಟ್ ಇದೆ. ಎರಡು ಅಂತಾರೆ ಅವ್ರು, ಯಾವತ್ತೂ ರಫ್ ಯಾವಾಗಿರ್ಬೇಕು, ರಫ್ ಆಗಿರ್ತಾರೆ, ಸಾಫ್ಟ್ ಯಾವಾಗಿರ್ಬೇಕು. ಪಿಕ್ಚರ್ ಆಗ್ಬೇಕಂದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ, ರಫ್ ಆಗಿರ್ಬೇಕಾಗುತ್ತೆ. ಅದನ್ನ ಹ್ಯಾಂಡಲ್ ಮಾಡ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಿಮಾ ಅದು. ಅದಕ್ಕೆ ಆಲ್ ದಿ ಬೆಸ್ಟ್. ಅಂಡ್ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.